ಸೊ ಅಲ್ಲಿ ಏನ್ ಮಾಡ್ತಾರೆ, ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಮನೆಯಿಂದ ಒಂದು 10-15 ಚೇರ್ ತಗೊಂಡ್ ಹಾಕೊಂಡ್ ಕುತ್ಕೊಂಡು ನೋಡ್ಬಿಡ್ತಾರೆ. ಅದೇ ತರದ ಇನ್ಸಿಡೆಂಟ್ ಇವಾಗ ಬಳ್ಳಾರಿ. ಎಸ್, ಆ ಇನ್ಸಿಡೆಂಟ್ ಬಗ್ಗೆ ಏನ್ ಹೇಳ್ತೀರಾ ಅಂತ. ಥಿಯೇಟರ್ ಮೇಲ್ಗಡೆ ತುದಿಯಲ್ಲಿ ನಿಂತ್ಕೊಂಡು ಒಂದು ಡ್ಯಾನ್ಸ್ ಮಾಡ್ತಾರೆ ಅಭಿಮಾನಿಗಳಿಗೋಸ್ಕರ. ಸೊ ಆ ಕ್ಷಣ ಹೆಂಗಿತ್ತು ಅಂತ. ಒಂದು 5 ವೆಜಿಟೇಬಲ್ಸ್ ಇದೆ. ಸೊ ಲೈಕ್ ಏನಿಲ್ಲ, ನಿಮ್ಮ ಆರ್ಟಿಸ್ಟ್ಗಳು ನಿಮ್ಮ ಜೊತೆ ಆಕ್ಟ್ ಮಾಡಿರೋಂಥ ಆರ್ಟಿಸ್ಟ್ಗಳು ಏನಿದ್ದಾರೆ ಅವ್ರಿಗೆ ಒಂದೊಂದು ವೆಜಿಟೇಬಲ್ನ ನೀವು ಡೆಡಿಕೇಟ್. ಹಾಂ, ಹೇಳಿ ಹೇಳಿ ಹೇಳಿ. ಎಸ್ ಸರ್, ಕೊಡ್ತೀನಿ ಸರ್, ಒಂದು ನಿಮಿಷ. ಅದು ಕೊಡಪ್ಪ. ಓ, ತಂದಿದ್ದೀರಾ ವೆಜಿಟೇಬಲ್? ಹೌದು ಸರ್. ಸರ್, ಇದರಲ್ಲಿ ಆನಿಯನ್ನು, ಪೊಟ್ಯಾಟೊ, ಕ್ಯಾರೆಟು, ಮೆಣಸಿನ್ಕಾಯಿ, ಅದಾದಮೇಲೆ ಟೊಮ್ಯಾಟೊ, ಯಾ ಥ್ಯಾಂಕ್ ಯು, ಲೆಮನ್ ಇದೆ ಸರ್. ಆನಿಯನ್ ಇವನು ನಮ್ಮ ಸಾಧು ಕೋಕಿಲ. ಸೂಪರ್. ಹಾಯ್, ಹಲೋ, ನಮಸ್ಕಾರ. ಇತ್ತೀಚೆಗೆ ರಿಲೀಸ್ ಆದಂತಹ ಕೃಷ್ಣ ಪ್ರಣಯಸಕ್ಕೆ ಚಿತ್ರ ಏನಿದೆ ಅದ್ಭುತವಾಗಿ ಮುನ್ನುಗ್ತಾ ಇದೆ, ಫ್ಯಾಮಿಲಿ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಸೊ ಆ ಚಿತ್ರದ ಸಖ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಏನಿದ್ದಾರೆ ನಮ್ಮ ಜೊತೆಗಿದ್ದಾರೆ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಸರ್, ತುಂಬಾ ಖುಷಿ ಆಯಿತು, ಬಿಕಾಸ್ ಚಿತ್ರಮಂದಿರಗಳೆಲ್ಲ ತುಂಬ್ತಾ ಇದೆ ವಾಪಸ್ಸು, ಒಂಥರ ನಮ್ಮ ಡ್ಯಾಮ್ಗಳೆಲ್ಲ ಖಾಲಿಯಾಗಿತ್ತು, ಮಳೆ ಬಂದು ತುಂಬ್ತಾ ಇದೆ. ಸೊ ನೆಕ್ಸ್ಟ್ ಬಂದರೆ ನಿಮ್ಮ ಚಿತ್ರಗಳು, ನಿಮ್ಮ ಚಿತ್ರಗಳಿಂದ ಥಿಯೇಟರ್ಗಳು ತುಂಬ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ. ಈ ಸಲ ಮಳೆನೂ ಜಾಸ್ತಿ ಆಯ್ತಲ್ಲ, ಅದೇ ಥರ ಥಿಯೇಟ್ರಲ್ಲಿ ಜನನೂ ಜಾಸ್ತಿ ಬಂದಿದ್ದಾರೆ. ಮಳೆ ಯಾವಾಗಲೂ ಶುಭ ಶಕುನ ಅಂತೀವಿ, ಯಾವುದೇ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಮಳೆ ಬಿದ್ದರೆ ಶುಭ ಶಕುನ ದೇವ್ರ ಆಶೀರ್ವಾದ ಮಾಡಿದಾಗೆ ಅಂತ. ಸೊ ನಮ್ಮ ಪಿಕ್ಚರ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಚೆನ್ನಾಗಿ ಮಳೆ ಬಿದ್ದಿದೆ. ಸೊ ಹೆಚ್ಚೇ ಆಶೀರ್ವಾದ ಮಾಡಿದಂತ ದೇವರು. ಆ್ಯಂಡ್ ಅದೇ ದೇವರು, ಅದೇ ಒಂದು ಎನರ್ಜಿ ನಮ್ಮ ಸಿನಿಮಾಗೆ ಅಷ್ಟು ಜನನ ಕಳಿಸಿದ್ದಾನೆ. ಆ್ಯಂಡ್ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿರೋದ್ರಿಂದ ಬಂದಿರೋರು ಕೂಡ ಅಷ್ಟೇ ಖುಷಿ ಪಟ್ಟಿದ್ದಾರೆ. ಅವ್ರು ಎಷ್ಟು ಖುಷಿ ಪಟ್ಟಿದ್ದಾರೋ ಅಷ್ಟು ಖುಷಿ ನನಗೂ ಆಗಿದೆ, ನನ್ನ ತಂಡಕ್ಕೂ ಆಗಿದೆ. ಚಿತ್ರ ರಿಲೀಸ್ ಆಗುತ್ತೆ, ನಾನು ಒಳಗಡೆ ಕೂತಿರ್ತೀನಿ. ಸೊ ಗಣೇಶ್ ಸರ್ ಬಂದರು ಅಂತ ಒಂದು ಮೆಸೇಜ್ ಬರುತ್ತೆ, ನಾವು ಹೊರಗಡೆ ಓಡಿ ಬರ್ತೀವಿ, ಫುಲ್ ಜನ ಕಿಕ್ಕಿರ್ ನಿಂತಿರ್ತಾರೆ. ನೀವು ಡೈರೆಕ್ಟಾಗಿ ಪ್ರೊಜೆಕ್ಟರ್ ರೂಮ್ಗೆ ಹೋಗ್ತೀರಾ, ಅಲ್ಲಿಂದ ಮೂವಿ ನೋಡ್ತೀರಾ, ನೋಡಿ ಮೇಲ್ಗಡೆ ಹೋಗ್ತೀರಾ, ಥಿಯೇಟ್ರ್ ಮೇಲ್ಗಡೆ ತುದಿಯಲ್ಲಿ ನಿಂತ್ಕೊಂಡು ಒಂದು ಡ್ಯಾನ್ಸ್ ಮಾಡ್ತೀರಾ ಅಭಿಮಾನಿಗಳಿಗೋಸ್ಕರ. ಸೊ ಆ ಕ್ಷಣ ಹೆಂಗಿತ್ತು ಅಂತ. ಅವ್ರನ್ನ ಖುಷಿ ಪಡಿಸೋದೇ ನನ್ನ ಕೆಲಸ ಅಲ್ಲ. ಆ್ಯಂಡ್ ನಾನು ಯೂಶ್ವಲಿ ಥಿಯೇಟ್ರ್ಗಳಿಗೆ ಜಾಸ್ತಿ ಹೋಗಲ್ಲ, ರೇರ್ ಹೋಗೋದು. ನೀವು ಬೆರಳೆಣಿಕೆ ಮಾಡ್ಬೋದು ನಾನು ಎಸ್ಸಲ್ಲಿ ಥಿಯೇಟರ್ ವಿಸಿಟ್ಸ್ ಕೊಟ್ಟಿದ್ದೀನಿ ಅಂತ. ನಿಮ್ಮನ್ನು, ನಿಮ್ಮ ಸಿನಿಮಾ ಚೆನ್ನಾಗಿರುತ್ತೆ, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಏನೋ ಮಾಡಿರ್ತಾರೆ, ನಮ್ಮನೆ ಹುಡುಗ ಅಂತ ಅಷ್ಟು ಜನ ಸೇರಿದ್ರಲ್ಲ. ಆಮೇಲೆ ಕಳೆದ 5-6 ವರ್ಷದಿಂದ ನಾನು ಬರ್ಡೇಗೂ ಯಾರಿಗೂ ಸಿಕ್ಕಿಲ್ಲ. ಹೌದು. ಸೊ ಆ್ಯಂಡ್ ಫಸ್ಟ್ ಶೋಗೆ ನಿಮಗೆ ಫ್ಯಾನ್ಸ್ ಜೊತೆ, ಫ್ಯಾಮಿಲಿ, ಸಿನಿ ಪ್ರೇಕ್ಷಕರು, ಸಿನಿಮಾನ ಪ್ರೀತಿಸೋರು ಅಷ್ಟು ಜನ ಸೇರಿದಾಗ ಅವ್ರಿಗೊಂದು ಧನ್ಯವಾದಗಳನ್ನ ಹೇಳೋದು ನನ್ನ ಕರ್ತವ್ಯ ಅದು. ಸೊ ಹಾಗಾಗಿ ನಾನು ಅಲ್ಲಿ ಬಂದೆ. ಆ್ಯಂಡ್ ಅಲ್ಲಿ ನೋಡಿ, ಅದು ವಾತಾವರಣ ನೋಡಿ ಖುಷಿಯಾಗಿ ಒಂದೆರಡು ಸ್ಟೆಪ್ ಹಾಕಿ ಅವ್ರನ್ನೂ ಖುಷಿ ಪಡಿಸಿ ನೋಡಿ, ಸಿನಿಮಾಲೂ ಖುಷಿ ಪಡ್ತಾರೆ. ಬಟ್ ನಿಮ್ಮ, ನೀವು ಪ್ರೀತಿಸೋ ನಾಯಕ ನಟ ನಿಮ್ಮ ಮುಂದೆ ಬಂದು ಅದು ಕುಣಿದಾಗ ಇನ್ನೂ ಖುಷಿ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಅವತ್ತು ಅಲ್ಲಿ ಬಂದಿತ್ತು. ಅಂದರೆ ಅವ್ರನ್ನೆಲ್ಲ ನೋಡಲಿಕ್ಕೆ, ಅವ್ರನ್ನ ಕಾಣಲಿಕ್ಕೋಸ್ಕರ ಬಂದಿತ್ತು. ಸ್ವಲ್ಪ ವರ್ಷಗಳಿಂದೆ ಹೋದರೆ TV9 ನಿಮ್ಗೊಂದು ಕಾಲ್ ಬರುತ್ತೆ, ಒಬ್ಬ ಕ್ಯಾನ್ಸರ್ ಪೇಷೆಂಟು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ಸೊ ಅವನನ್ನು ನೀವು ಬಂದು ನೋಡ್ಬೇಕು, ಅವ್ನು ಕೊನೆ ಆಸೆ ಅಂತ ನೀವು ಓಡ್ಕೊಂಡು ಅಲ್ಲಿಗೆ ಹೋಗ್ತೀರಾ. ಮತ್ತೆ ವಾಪಸ್ಸು ಈ ಚಿತ್ರ ರಿಲೀಸ್ ಆದಾಗ ಹಿಂದಿನ ದಿವಸ ಪ್ರೀತಮ್ ಅನ್ನೋ ಒಬ್ಬ ಅಭಿಮಾನಿಗೆ ಆಕ್ಸಿಡೆಂಟ್ ಆಗುತ್ತೆ. ಸೊ ಅವನು ಥಿಯೇಟ್ರಿಗೆ ಬಂದಿರ್ತಾನೆ ಫಸ್ಟ್ ಡೇ ಫಸ್ಟ್ ಶೋಕೆ, ನೀವು ಅವನನ್ನು ಮೀಟ್ ಮಾಡ್ತೀರಾ. ಸೊ ಆ ಕ್ಷಣದ ಬಗ್ಗೆ ಏನು ಹೇಳ್ತೀರಾ? ನಮ್ಮನ್ನು ಪ್ರೀತಿಸೋರು ನಮ್ಮನ್ನು ನೋಡಬೇಕು ಅಂದಾಗ ಅದು ನಮ್ಮ ಕರ್ತವ್ಯ ಆಗುತ್ತೆ. ಯಾರೋ ಒಬ್ಬರು ನಿಮ್ಮನ್ನು ನೋಡ್ಬೇಕು ಸರ್ ಅಂತ ಒಂದು ಚಾನೆಲ್ ಅವ್ರು ಹೇಳಿದಾಗ, TV9 ಅವರು ಹೇಳಿದಾಗ ನಾನು ಹೋಗಿ ನೋಡಿಕೊಂಡು ಎಲ್ಲ ಬಂದು, ಆತ ಇವತ್ತು ರ್ಯಾಂಕ್ ಸ್ಟೂಡೆಂಟ್, ಮಂಗಳೂರು ಅವನು ರ್ಯಾಂಕ್ ಸ್ಟೂಡೆಂಟ್ ಆತ. ಆ್ಯಂಡ್ ಇಲ್ಲಿ ನಮ್ಮ ಪ್ರೀತಮ್ ಹುಡುಗ ನಮ್ಮ ಆಡಿಯೋ ರಿಲೀಸ್ಗೆ ಬರೋಕ್ಕೆ ನಂಗೆ ಗೊತ್ತಿರಲಿಲ್ಲ ವಿಷಯ. ಅಲ್ಲಿ ಬಂದಲ್ಲ ಏನು ಮಾಡ್ಕೊಂಡಿದ್ದಾನೆ ಇವನು ಅಂತ ಕೇಳಿದಾಗ ಹೇಳಿದ್ರು, ಆಡಿಯೋ ರಿಲೀಸ್ ಬರಬೇಕಾದ್ರೆ ಬೈಕ್ ಇದಾಯಿತು ಅಂತ. ಸೊ ಹಾಗಾಗಿ ಅವನಲ್ಲಿ ಕೂರಿಸಿ ಮಾತಾಡಿಸಿ ಏನೋ ಅವ್ರಿಗೆ ಅಷ್ಟೇ, ಅದೇ ಮೆಡಿಸಿನ್ ಥರ ಪ್ಲೇ ಆಗುತ್ತೆ, ನನಗೆ ಅದೇ ಬೂಸ್ಟರ್ ಥರ ಆಗುತ್ತೆ. ಕಲಾವಿದನಿಗೆ ಒಂದು ಶಭಾಷ್ಗಿರಿ, ಒಂದು ನಿಮ್ಮನ್ನು ಇಷ್ಟಪಡೋರು ನಿಮಗೋಸ್ಕರ ಬರ್ತಾರೆ ಅಂದಾಗ ಅದೇ ದೊಡ್ಡ ಬೂಸ್ಟರು. ಅವ್ರಿಗೆಷ್ಟು ಖುಷಿ ಕೊಡುತ್ತೋ ನಿಮ್ಗಳಿಗೆ ಅದಕ್ಕಿಂತ 10 ಖುಷಿ ನನಗೆ ಸಿಗುತ್ತೆ. ಇವಾಗ ನಾನೊಬ್ಬ ಮೂಲತಃ ಉತ್ತರ ಕರ್ನಾಟಕದವನು. ಸೊ ನಮ್ಮೂರಿಂದ ಒಂದು 12 ಕಿಲೋಮೀಟರಲ್ಲಿ ಬನಶಂಕರಿ ಅಂತ ಇದೆ, ಅಲ್ಲಿ ಜಾತ್ರೆಗಳನ್ನು ಟೆಂಟ್ ಹಾಕಿರ್ತಾರೆ ಜಾತ್ರೆಗಳಿಗೋಸ್ಕರ. ಸೊ ಅಲ್ಲಿ ಏನು ಮಾಡ್ತಾರೆ, ಟಿಕೆಟ್ ಸಿಕ್ಕಿಲ್ಲ ಅಂತಂದರೆ ಮನೆಯಿಂದನೇ ಒಂದು 10-15 ಚೇರ್ ತೊಗೊಂಡು ಹಾಕೊಂಡು ಕುತ್ಕೊಂಡು ನೋಡ್ಬಿಡ್ತಾರೆ. ಅದೇ ಥರದ ಇನ್ಸಿಡೆಂಟ್ ಇವಾಗ ಬಳ್ಳಾರಿ. ಬಳ್ಳಾರಿ ನಡೀತಿದೆ. ಎಸ್, ಆ ಇನ್ಸಿಡೆಂಟ್ ಬಗ್ಗೆ ಏನು ಹೇಳ್ತೀರಾ ಅಂತ.
ನನಗೆ ಇವತ್ತೇ ಗೊತ್ತಾಗಿದ್ದು ಇನ್ಸಿಡೆಂಟ್. ಬಟ್ ಬರ್ತಾ ಇದಾರಲ್ಲ, ನೀವು ಒಳ್ಳೆ ಸಿನಿಮಾ ಮಾಡಿದಾಗ ಜನಗಳಿಗೆ ಇಷ್ಟ ಆದ್ರೆ ಬರ್ತಾರ ಅವರು, ಅಂಡ್ ಚೇರ್ ಎತ್ಕೊಂಡು ಬರ್ತಾರೆ. ಓಕೆ, ಆ ಥರ ಸಿನಿಮಾ ರೀಚ್ ಆಗಿದೆ ಮನ್ಸುಗಳಿಗೆ, ಆ ಹಾಡು ಆ್ಯಂಡ್ ಸನ್ನಿವೇಶಗಳು, ಆ ಆ್ಯಕ್ಷನ್ನು ಅವೆಲ್ಲ ರೀಚ್ ಆಗಿದೆಯಲ್ಲ, ಹಾಗಾಗಿ ಬಂದು ನೋಡಿದ್ದಾರೆ. ಅದನ್ನು ಹೆಂಗೆ ಥ್ಯಾಂಕ್ ಯು ಹೇಳೋದು, ಅದಕ್ಕೆ ಪದಗಳಿಲ್ಲ ಇವರೇ. ಆ್ಯಂಡ್ ಅದೊಂದು ಅನುಭವ, ಅದು ಅನುಭೂತಿ, ಅದೊಂದು ಆನಂದ. ಮತ್ತೆ ವಾಪಸ್ ಬಂದರೆ ಬೀದರಲ್ಲಿ, ಯೂಶ್ವಲಿ ಮಳೆ ಬಂದರೆ ಜನ ಹೊರಗಡೆ ಬರಲ್ಲ, ಬಟ್ ಬೀದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಟಿಕೆಟ್ ಸಿಕ್ಕಿಲ್ಲ ಅಂತ ಫುಲ್ ಬ್ಲಾಕ್ ಆಗ್ಬಿಟ್ರೆ, ಟ್ರಾಫಿಕ್ ಜಾಮ್ ಆಗಿರುತ್ತೆ ಬೀದರಲ್ಲಿ. ಸೊ ಅದರದೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನು ವೀಡಿಯೋಸ್ ಕಾಣ್ತಿದ್ದೆ. ಸೊ ಈ ಥರ ನೀವು ಲೈಕ್ ಥಿಯೇಟ್ರಿಗೆ ಮಳೆ ಬರ್ಸ್ಬಿಟ್ಟಿದ್ರೆ, ಇವಾಗ ವಾಪಸ್ ಎಲ್ಲರೂ ಮತ್ತೆ ವಾಪಸ್ ಥಿಯೇಟರ್ ಹತ್ರ ಬರ್ತಾ ಇದ್ದಾರೆ. ಆ ಥರ ನೋಡೋದಾಗ ಒಂದು ಮ್ಯಾಜಿಕ್ ಅನ್ಸುತ್ತಲ್ಲ ನಿಮಗೆ, ಅದು ನಾವು ಮಾಡೋದಲ್ಲ, ಅದು ಆಗೋದು. ಓಕೆ, ನಾವು ನಮ್ಮ ಕೆಲಸನ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ, ಎಷ್ಟು ಪ್ರೀತಿ ಖುಷಿಯಿಂದ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಓಕೆ, ಆ ಪ್ರೀತಿ ಖುಷಿಯಿಂದ ಮಾಡಿದ್ದು ಕ್ಯಾಮ್ರಾಲ್ಲಿ ಸರಿಯಾಗಿ ಪರದೆ ಮೇಲೆ ಬೀಳುತ್ತೆ. ಸೊ ಆ ಪರದೆ ಮೇಲೆ ಆ ಪ್ರೀತಿ ಅನಿಸ್ಬೇಕು ಆಡಿಯನ್ಸ್ಗೆ. ಓಕೆ, ಆ ಒಂದು ಹ್ಯಾಪಿನೆಸ್ನ ಫ್ಲೋ ಮಾಡಬೇಕು. ಕೆಲವೊಂದ್ಸಲಿ ವರ್ಕ್ ಆಗುತ್ತೆ, ಕೆಲವೊಂದ್ಸಲಿ ಏನೋ ಮಾಡಬೇಕು ಅಂತ ಮಾಡಿರ್ತೀವಿ, ಜನನೂ ನೋಡಬೇಕು ಅಂತ ಏನು ಬರಲ್ಲ, ಸುಮ್ಮನೆ ಹೋಗ್ತಾರೆ. ಕೆಲವೊಂದ್ಸಲಿ ವರ್ಕ್ ಆಗುತ್ತೆ, ಕೆಲವೊಂದು ಸಿನಿಮಾ ವರ್ಕ್ ಆಗಲ್ಲ. ಅದನ್ನೆಲ್ಲ ಹೊರತು ಪಡಿಸಿ ಆ ಪ್ರೀತಿ ಇದೆಯಲ್ಲ, ಆ ಪ್ರೀತಿಗೋಸ್ಕರ ಬಂದು ಕ್ಯೂವಲ್ಲಿ ನಿಂತ್ಕೊಂಡು ನೋಡ್ತಾರಲ್ಲ, ಅವ್ರಿಗೆ ನನ್ನ ಧನ್ಯವಾದಗಳು. ಸರ್, ಇವಾಗ ಎಷ್ಟೋ ಜನರು, ನಾನು ನಿಮ್ಗೊಂದು ಆಡಿಯೋ ಕೇಳಿಸ್ಬಿಡ್ತೀನಿ. ಸೊ ಏನ್ ಮಗ ಅಷ್ಟೆಲ್ಲ ನೀನ್ ಇಂಟರ್ವ್ಯೂ ತಗೊಂತೀಯ, ಅಷ್ಟೆಲ್ಲ ಮಾಡ್ತೀವಿ, ಒಂದು ಸಿಗೋದಿಲ್ಲ. ನಿಜವಾಗ್ಲೂ ಇಲ್ಲ ಕಣ, ಫುಲ್ ಥಿಯೇಟರ್ ಎಲ್ಲ ಫುಲ್. ಟ್ರೈ ಮಾಡ್ತೀನಿ, ಟ್ರೈ ಮಾಡ್ತೀನಿ, ಸಕ್ಕದಾಗಿದೆ, ನಾನು ಟ್ರೈ ಮಾಡ್ತೀನಿ ನಿಮಗೆ ಟಿಕೆಟ್ ಕೊಡ್ಸಕ್ಕೆ. ಅವ್ರ ಹೆಸರು ಮನಿ ಅಂತ. ಸೊ ಮನಿ ಅವರೇ ಟಿಕೆಟ್ ಫಿಕ್ಸ್ ನಿಮಗೆ. ಸರ್, ಇವಾಗ ಒಬ್ಬ ಅಭಿಮಾನಿ ಸರ್, ಆಕ್ಚುಲಿ ಇದು ತುಂಬಾ ಅಂದ್ರೆ ತುಂಬಾ ಭಾವುಕ ಆಗ್ತೀನಿ ನಾನು ಇದು ನೋಡಿದಾಗ. ಅಟ್ಯಾಚ್ ಆಗ್ಬಿಟ್ಟಿರುತ್ತಲ್ವಾ, ಅದರಿಂದ ನಾವು ಫಸ್ಟ್ ಮೂವಿಯಿಂದನು ಇಲ್ಲಿವರೆಗೂ ನೋಡ್ಕೊಂಡೆ ಬಂದಿದ್ದೇವೆ. ಅದೊಂದು ಅಭಿಮಾನ ಅಷ್ಟೇ, ಫುಲ್ ಖುಷಿ ಆಗುತ್ತೆ. ಅದಕ್ಕೆ ತಾನೇ ನಮ್ಮ ರೂಮ್ಮೇಟ್ಸು ಮತ್ತೆ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ಬಂದಿರುತ್ತೆ. ಚಿನ್ನಮ್ಮ ಅಂತ ಸಾಂಗ್ ಇಷ್ಟ. ಲೈಕ್ ಇವರು ಅಂಗವಿಕಲ ಆಯ್ತಾ ಸರ್, ಇವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಥಿಯೇಟರ್ ಫುಲ್ ಕಿಕ್ಕಿರು ತುಂಬಿರುತ್ತೆ, ಅದರಲ್ಲಿ ವೀಲ್ ಚೇರಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ನೋಡ್ಬಂದಿರೋದು. ಸೊ ಈ ಥರದ ಅಭಿಮಾನಿಗಳೆಲ್ಲ ಲೈಕ್ ನಿಮ್ಗೆ ಇರಬೇಕಾದ್ರೆ ಈ ಒಂದು ಈ ಥರದ್ದೆಲ್ಲ ಎಮೋಷ್ನಲ್ ಆಗ್ಬಿಡ್ತೀನಿ ಇದೆಲ್ಲ ನೋಡಿದ್ರೆ. ನಿಜ, ಭಾವುಕ ಆಗ್ಬಿಡ್ತೀನಿ, ಏನು ಹೇಳಬೇಕು ನನಗೆ ಗೊತ್ತಾಗಲ್ಲ. ದೊಡ್ಡ ದೊಡ್ಡ ನಿಮಗೆ ಪ್ರೀತಿ, ನಿಮಗೆ ನನ್ನ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ. ಆ್ಯಂಡ್ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋ ಶಕ್ತಿ ಆ ದೇವರು ನನಗೆ ಕೊಡಲಿ ಅಂತ ನೀವು ಹಾರೈಸಿ ಹರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆ ಪ್ರೀತಿ ಇವ್ರು ಹರಿಸಿದ್ರೆ ದೇವ್ರು ಕೊಡ್ತಾರೆ ನಮಗೆ. ಸೊ ನನಗೆ ಅವಾಗ ಒಳ್ಳೆ ಒಳ್ಳೆ ಸಿನಿಮಾಗಳು ಸಿಗುತ್ತೆ, ಆ ಪಾತ್ರದ ಮೂಲಕ ಮತ್ತೆ ನಾನು ಅವ್ರನ್ನ ರಂಜಿಸ್ಬೋದು. ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟರ್ಸ್ಗಳೇನಿದೆ ಅದರಲ್ಲಿ ಸ್ನ್ಯಾಕ್ಸ್ ತೊಗೊಂಬಂದಿರ್ತಾರೆ ಯೂಶ್ವಲಿ ಅಲ್ವಾ. ಸೊ ಅದೇನಾಗ್ಬಿಡುತ್ತೆ, ಚೆನ್ನಾಗಿರೋ ಮೂವಿ ಬಂದರೆ ಜನ ತುಂಬ್ತಾರೆ, ಸ್ನ್ಯಾಕ್ಸ್ಗಳು ಖಾಲಿ ಆಗ್ತಿರುತ್ತೆ. ಹೆಂಗಾಗ್ತಿದೆ ಅಂತಂದ್ರೆ, ನಾಲ್ಕೈದು ದಿವಸದ ಹಿಂದಿರೋ ಸ್ನ್ಯಾಕ್ಸ್ನ ಇವತ್ತು ಕೊಡ್ತಾವ್ರೆ. ಸೊ ಅವ್ರ ಡೇಟ್ ಎಲ್ಲ ನೋಡ್ಬಿಟ್ಟು ದಯವಿಟ್ಟು ಆ ಥರ ಮಾಡ್ಬೇಡ್ರಪ್ಪ ಯಾರು, ನೋಡ್ಕೊಂಡು ಕೊಡಿ ಸ್ನ್ಯಾಕ್ಸ್. ಆ್ಯಂಡ್ ಯೂಶ್ವಲಿ ಮಾಡಲ್ಲ ಆ ಥರ, ಕೆಲವೊಂದ್ಸಲಿ ಆದರೆ ನೋಡ್ಕೊಂಡು. ಓಕೆ ಸರ್, ನನ್ನ ಹತ್ರ ಒಂದು 5 ವೆಜಿಟೇಬಲ್ಸ್ ಇದೆ. ಸೊ ಲೈಕ್ ಏನಿಲ್ಲ, ನಿಮ್ಮ ಆರ್ಟಿಸ್ಟ್ಗಳು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋಂಥ ಆರ್ಟಿಸ್ಟ್ಗಳು ಏನಿದ್ದಾರೆ ಅವ್ರಿಗೆ ಒಂದೊಂದು ವೆಜಿಟೇಬಲ್ನ ನೀವು ಡೆಡಿಕೇಟ್. ಹಾಂ ಹೇಳಿ ಹೇಳಿ ಹೇಳಿ. ಎಸ್ ಸರ್, ಕೊಡ್ತೀನಿ ಸರ್ ಒಂದು ನಿಮಿಷ, ಅದು ಕೊಡಪ್ಪ. ಓ, ತಂದಿದ್ದೀರಾ ವೆಜಿಟೇಬಲ್? ಹೌದು ಸರ್. ಕೊಡಮ್ಮ, ಹಾಕ್ಬಿಟ್ಟು ಕೊಡಮ್ಮ ಸರ್. ಇದರಲ್ಲಿ ಆನಿಯನ್ನು, ಪೊಟ್ಯಾಟೊ, ಕ್ಯಾರೆಟು, ಮೆಣಸಿನ್ಕಾಯಿ, ಅದಾದಮೇಲೆ ಟೊಮ್ಯಾಟೊ, ಯಾ ಥ್ಯಾಂಕ್ ಯು, ಲೆಮನ್ ಇದೆ ಸರ್. ಇದನ್ನ ನಿಮ್ಮ ಜೊತೆ ಈ ಕೃಷ್ಣ ಪ್ರಣಯ ಸಖಿಯಲ್ಲಿ ಯಾರ್ಯಾರು ನಡೆಸಿದ್ದಾರೆ ಅವ್ರಿಗೆ ಕೊಡಬೇಕು. ಇದಾ? ಇದು ಆಲೂಗಡ್ಡೆ ನಮ್ಮ ರಂಗಾಯಣ ರಘು ಅವ್ರಿಗೆ. ಓಕೆ, ಆ ಚಿಪ್ಸ್ ಅಂದ್ರೆ ಇಷ್ಟ ಅವ್ರಿಗೆ. ಓಕೆ, ಕ್ಯಾರೆಟ್
ನಮ್ಮ ಕೃಷ್ಣಂ ಪ್ರಣಯ ಸಖಿಲ್ ಒಂದು ಸೀನ್ ಇತ್ತು, ಮುಲ್ಲಂಗಿ ಸೀನ್ ಇತ್ತು. ಓಕೆ. ಸೊ ಅದು ಆಮೇಲೆ ಎಡಿಟಿಂಗ್ ಅಲ್ಲಿ ತೆಗೆದುಬಿಟ್ವಿ. ಸೊ ಇದು ನಾನು ಗಿರಿಗೆ ಕೊಡ್ತೀನಿ. ಓಕೆ ಓಕೆ ಓಕೆ. ಆನಿಯನ್ ಸರ್, ಆನಿಯನ್ ಇವನು ನಮ್ಮ ಸಾಧು ಕೋಕಿಲ. ಸೂಪರ್. ಕಾರಣ ಸರ್, ಕಾರಣ ಕೇಳ್ಬೋದು? ಅಷ್ಟು ನಕ್ಸಿ ನಕ್ಸಿ ಅಳಿಸ್ತಾರಲ್ಲ. ಓಕೆ ಓಕೆ. ನಾನು ಶೂಟಿಂಗ್ ಅಲ್ಲಿ ಇಲ್ಲ ಅಂದ್ರೆ ಲೇಟ್ ಆಗಿ ಬಂದು ಪಾಪ ಬೇರೆಯವ್ರನ್ನ ಅಳಿಸ್ತಾರಲ್ಲ. ಸೂಪರ್ ಸೂಪರ್ ಸರ್. ಟೊಮೊಟೊ ನಮ್ಮ ಸಿನಿಮಾದ ಎಲ್ಲ ಹೆಣ್ಣು ಮಕ್ಕಳಿಗೆ. ಮೆಣಸಿನ್ಕಾಯಿ ಅದರಲ್ಲಿ ರೆಡ್ ಇದೆ, ಗ್ರೀನ್ ಇದೆ. ಇದೇನು ನಿಮ್ಮ ಯಾರಿಲ್ಲ ಯಾರಿಲ್ಲ ಸರ್? ಫೈನಲ್ ಫೈನಲ್ ಇದು ನಮ್ಮ ಡೈರೆಕ್ಟ್ರಿಗೆ. ಓಕೆ. ಸಕ್ಕರೆ ಹಾಕೊಂಡು ಒಳ್ಳೆ ಶರ್ಬತ್ ಮಾಡಿ ಕುಡಿದು ತುಂಬಾ ಕೆಲಸ ಮಾಡಿದ್ರಾ, ಸ್ವಲ್ಪ ಗ್ಲುಕೋಸ್ ಹಾಕೊಳ್ಳಿ. ಓಕೆ. ಸೊ ಫೈನಲ್ ಆಗಿ ಸರ್, ನಾನು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ. ಹಲವಾರು ಸಾರಿ ನೀವೆಲ್ಲೆಲ್ಲಿ ಶೂಟಿಂಗ್ ನಡೀತಿರುತ್ತೆ ರೇಣುಕಾ ಸರ್ನ ಕೇಳ್ಕೊಂಡು ಅಲ್ಲಿ ಬಂದಿದ್ದೀನಿ, ಹಲವು ಸಾರಿ ಬಂದಿದ್ದೀನಿ. ಇದೇ ಥರದ್ದೇ ಒಂದು ಇನ್ಸಿಡೆಂಟು ನೀವು ಶೂಟ್ ಮಾಡ್ತಾ ಇದ್ರಿ ಎಲ್ಲಿ ಅಂದರೆ ಬಸವನಗುಡಿಲಿ, ಅದು ಮುಂಗಾರು ಮಳೆಟ್ಟು ಉದ್ದು ಬಾತ್ರೂಮ್ ಸೀನ್. ಸೊ ಅಲ್ಲಿ ಹೋಗ್ಬಿಟ್ಟು ಲಾಡ್ಜ್ ತೊಗೋತೀರಾ ಒಂದು, ಅಲ್ಲಿ ಸೀನ್ ಇತ್ತು. ಸೊ ಅಲ್ಲಿ ನಿಮ್ಮ ಜೊತೆ ನಾನು ಒಂದು ಫೋಟೋ ತೆಗೆಸ್ಕೋತೀನಿ. ಬೆಂಗಳೂರಿಗೆ ಬಂದಮೇಲೆ ನಾನು ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಬಂದಿದ್ದು ಬೆಂಗಳೂರಿಗೆ. ಸೊ ಅಲ್ಲಿ ಒಂದು ಫೋಟೋ ಸಿಗುತ್ತೆ ನನಗೆ, ಅದು ಬಂದ್ಬಿಟ್ಟು ಇಲ್ಲಿಂದ 10 ವರ್ಷಗಳ ಹಿಂದೆ. 7 ಅವರ್ ಕಾಯ್ತೀನಿ ನಾನು ನಿಮಗೋಸ್ಕರ ಹೊರಗಡೆ. ನಿಮ್ಮ ಶಾರ್ಟ್ ನಡೀತಿರುತ್ತೆ, ನೀವು ಬರ್ತೀರಾ, ಪಾಪ ಬಂದು ನಿಮ್ಮ ತಂದೆ ಕಾಲ್ ಬಂದಿರುತ್ತೆ ನಿಮಗೆ, ನೀವು ಮಾತಾಡ್ತಿರ್ತೀರಾ ಅದರಲ್ಲಿ, ಅದಾದಮೇಲೆ ಬಾಪ ಅಂತ ಫೋಟೋ ಕೊಡ್ತೀರಾ. ಸೊ ಆ ಫೋಟೋ ಇದೆ, ಯಾ ಕೊಡಪ್ಪ. ಇದು ನೀವು ಅವತ್ತು ಹಾಕೊಂಡಿರೋ ಟೀ ಶರ್ಟು. ಮುಂಗಾರು ಮಳೆ ತಲೆಸ್ನಾನ ಮಾಡ್ಕೊಂಡೇ ಬಂದಿದ್ದೀನಿ. ಎಸ್ ಸರ್. ಸೊ ಅದ್ರ ಮೇಲೆ ನೀವು ಒಂದು ಆಟೋಗ್ರಾಫ್ ಹಾಕೊಟ್ಬಿಟ್ರೆ. ಹಿಂದೆ ಹಾಕ್ಲ ಸರ್? ಮುಂದೆನೆ ಹಾಕಿ ಸರ್, ಅದು ಫ್ರೇಮ್ ಮಾಡಿ ಇಟ್ಕೋತೀನಿ. ಅದಾದಮೇಲೆ ಒಂದು ರಿಕ್ವೆಸ್ಟ್ ಸರ್, ಇದೇ ಥರದ ಹಿಟ್ಗಳನ್ನು ಕೊಡಿ. ಆ್ಯಂಡ್ ಅನಿಲನ್ನ ನಮಗೆ ಇದೇ ಥರ ನಿಮ್ಮ ಇಂಟರ್ವ್ಯೂಸ್ಗಳನ್ನ ನಮ್ಗೆ ಕೊಡ್ತಿರ್ಬೇಕು. ನಿಮ್ಮ ಪಕ್ಕದಲ್ಲಿ ನಾನು ಕೂತ್ಕೋಬೇಕು ಅನ್ನೋದೇ ನಂಗೆ ಆಸೆ. ನೋಡಿ, ಆ ಮೆಣಸಿನ್ಕಾಯಿನ ಅನಿಲಕ್ಕೆ ಕೊಟ್ಬಿಡಿ. ಸರಿ ಸರ್, ಆಯಿತು. ಸರಿ ಸರ್, ನಮ್ಮ ಅನಿಲನ್ನ ಏನಿದ್ದಾರೆ ಅವ್ರಿಗೆ ನಾನು ಮೆಣಸಿನ್ಕಾಯಿ ಕೊಡ್ತಾ ಇದ್ದೀನಿ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು.